ಶ್ರೀಲಂಕಾದಿಂದ ಬಂದವನಿಗೆ ಕೊರೋನಾ ಬಂದುಬಿಟ್ಟಿದೆ. ಶ್ರೀಲಂಕಾ ರಿಟರ್ನ್ಡ್ ಯಾವ ವ್ಯಕ್ತಿ ಇದ್ದನೋ ಆ ವ್ಯಕ್ತಿಗೆ ಕೊರೋನಾ ಬಂದುಬಿಟ್ಟಿದೆ. 20 ವರ್ಷದ ಯುವಕನಿಗೆ ಕೊರೋನಾ ಬಂದುಬಿಟ್ಟಿದೆ. ವಯಸ್ಸಾದವ್ರಿಗೆ ಬರುತ್ತೆ, ಚಿಕ್ಕ ಮಕ್ಕಳಿಗೆ ಬರುತ್ತೆ, ಒಳ್ಳೆ ಏಜ್ ಅಲ್ಲಿ ಇರೋಕೆ ಬರಲ್ಲ. ಅನೇಕರ ನಂಬಿಕೆ ಇದು. ಪಾಪ ಆರಂಭದಲ್ಲಿ ಬಹಳ ಮಾತನಾಡ್ತಾ ಇದ್ರು ಈ ರೀತಿಲಿ. ಮಾರ್ಟಾಲಿಟಿ ರೇಟ್ ನೋಡಿ, ಅವ್ರು ಸಾಯಲ್ಲ ಇವ್ರು ಸಾಯಲ್ಲ, ಮಾರ್ಟಾಲಿಟಿ ರೇಟ್ ತೋರಿಸಿ ಕೊರೋನಾ ಬಗ್ಗೆ ತುಂಬ ಜನ ದಾರಿ ತಪ್ಪಿಸ್ತಾ ಇದ್ರು. ಅದೆಲ್ಲ ಸುಳ್ಳು ರೀ. ಎಲ್ಲ ಏಜ್ ಅವ್ರಿಗೂ ಬರ್ತಾ ಇದೆ, ಎಲ್ಲ ಏಜ್ ಅವರು ಸಾಯ್ತಾ ಇದ್ದಾರೆ. ಟ್ರೀಟ್ಮೆಂಟ್ ಸಿಕ್ಕಿದ್ರೆ ಬದುಕಬಹುದು, ಟ್ರೀಟ್ಮೆಂಟ್ ಸಿಗದೆ ಇದ್ರೆ ಸಾಯಬಹುದು, ಅಷ್ಟೇ ಇದರ ಸತ್ಯ. ಬೆಡ್ಗಳ ಸಂಖ್ಯೆ ಜಾಸ್ತಿ ಆದರೆ ಬೀದಿ ಹೆಣ, ಇನ್ನೇನು ಇಲ್ಲ. ಎಂಥ ದೊಡ್ಡ ಇನ್ಫ್ಲೂಯೆನ್ಸ್ ಇದ್ದರೂ ಕೂಡ ಬೆಡ್ ಸಿಗದೆ ಇದ್ರೆ ಬೀದಿ ಹೆಣ, ಅಷ್ಟೇನೆ. ಶ್ರೀಲಂಕಾದಿಂದ ಕೊಲಂಬೋದಿಂದ ವಾಪಸ್ಸಾಗಿದ್ದಾರೆ. March 15 ಯುವಕ ಬಂದಿದ್ದಾನೆ, 20 ವರ್ಷ ಇವನಿಗೆ. ಇವನು ಕೊರೋನಾ ಪಾಸಿಟಿವ್ ಕೇಸ್. March 15 ಇವನು ವಾಪಸ್ ಬಂದಿದ್ದಾನೆ. 20 ವರ್ಷ ಯುವಕನಿಗೆ ಸದ್ಯಕ್ಕೆ ಕೊರೋನಾ ಪಾಸಿಟಿವ್ ಕೇಸ್. 1, 2, 10, 15, 50, 100 ಟ್ರೀಟ್ಮೆಂಟ್ ಕೊಡಬಹುದು ನಾವು. 5,000 ಆಗ್ಬಿಡ್ಲಿವಿ ಈ ಕೇಸು, ಯಾರು ಕೊಡಕ್ಕೆ ಸಾಧ್ಯ ಇಲ್ಲ ರೀ. ಅಷ್ಟು ಒದ್ದಾಟ ಶುರು ಆಗ್ಬಿಡುತ್ತೆ, ಹಾಹಾಕಾರ ಶುರು ಆಗ್ಬಿಡುತ್ತೆ ಆಸ್ಪತ್ರೆಗಳಿಗೋಸ್ಕರ. ನನಗೆ ಗೊತ್ತಿರೋ ರಾಜಕಾರಣಿಯಿಂದ ಫೋನ್ ಮಾಡಿಸ್ತೀನಿ, ಶ್ರೀಮಂತನಿಂದ ಫೋನ್ ಮಾಡಿಸ್ತೀನಿ, ಇನ್ಫ್ಲೂಯೆನ್ಸ್ ಮಾಡಿಬಿಡ್ತೀನಿ, ಬದುಕ್ಬಿಡ್ತೀನಿ. ಭ್ರಮೆ ಕಷ್ಟ, ಯಾವ ರಾಜಕಾರಣಿನೂ ಏನು ಮಾಡಲಾರ. ಡಾಕ್ಟ್ರಿಗೆ ಬಂದುಬಿಟ್ರೆ ಏನೇ ಮಾಡ್ತೀರಿ ನೀವು? ಆಗಲ್ಲ, ಹುಷಾರಾಗಿರಿ, ಮನೆ ಬಿಟ್ಟು ಆಚೆ ಬರಬೇಡಿ, ಅಷ್ಟೇ. ಅದಷ್ಟೇ ಪರಿಹಾರ. ಈ ಕೊರೋನಾ ವೈರಸ್ ಚೈನ್ ಲಿಂಕ್ ಇದೆಯಲ್ಲ, ಮೊದಲು ಬ್ರೇಕ್ ಮಾಡಿ ಇದನ್ನ. ಕೊರೋನಾ ಸೋಂಕಿಗೆ ಹೊಸ ವ್ಯಕ್ತಿ ಸಿಗದಂತೆ ಮಾಡಿ, ಆ ವ್ಯಕ್ತಿ ನೀವೇ ಆಗದಂತೆ ನಡ್ಕೊಳ್ಳಿ ಅಷ್ಟೇ.